ಓಕೆ, ಥ್ಯಾಂಕ್ ಯು ಅಭಿಷೇಕ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇನ್ನು ಹಾಸನದ ಹೆದ್ದಾರಿಯಲ್ಲೂ ಕೂಡ ಫಾಸ್ಟ್ ಟ್ಯಾಗ್ ನದ್ದೆ ಕಿರಿಕು, ಸರಿಯಾಗಿ ಸ್ಕ್ಯಾನ್ ಆಗ್ತಾ ಇಲ್ಲ ಫಾಸ್ಟ್ ಟ್ಯಾಗ್, ಫಾಸ್ಟ್ ಟ್ಯಾಗ್ ನಲ್ಲಿ ದುಡ್ಡಿದ್ರೂ ಕೂಡ ಕಟ್ ಆಗ್ತಾ ಇಲ್ಲ. ಇನ್ನೊಂದ್ ಕಡೆ ಕಟ್ ಆಗುವಂತದ್ದು ಡಬ್ ಡಬಲ್ ಹಣ ಕಟ್ ಆಗ್ತಾ ಇರುವಂತದ್ದು, ಈ ರೀತಿಯಾದಂತ ಪ್ರಾಬ್ಲಮ್ಸ್. ಒಂದ್ ಕಡೆ ದುಡ್ಡಿದ್ರೂ ಕಟ್ ಆಗ್ತಾ ಇಲ್ಲ, ಇನ್ನೊಂದ್ ಕಡೆ ದುಡ್ಡಿದ್ರೂ ಕೂಡ ಡಬಲ್ ಡಬಲ್ ಕಟ್ ಆಗ್ತಾ ಇರುವಂತ ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ ವಾಹನ ಸವಾರರು. ಕೆಲವು ಕಡೆ ಕ್ಯಾಶ್ ಕಟ್ಟಿ ಓಡಾಡಬೇಕಿದೆ, ಕೆಲವು ಕಡೆ ಬೇಕಾಬಿಟ್ಟಿ ಹಣ ಕಟ್ ಆಗ್ತಾ ಇದೆ. ಫಾಸ್ಟ್ ಟ್ಯಾಗ್ ಬಗ್ಗೆ ಪ್ರಯಾಣಿಕರು ಈ ರೀತಿಯಾಗಿ ಆರೋಪವನ್ನು ಮಾಡ್ತಾ ಇದ್ದಾರೆ, ಅಂದ್ರೆ ವಾಹನ ಸವಾರರು ಆರೋಪವನ್ನು ಮಾಡ್ತಾ ಇರುವಂತದ್ದು. ಕೇಂದ್ರ ಸರ್ಕಾರ ಮೊದಲು ಮೊತ್ತವೂಲಿ ಜಾರಿಗೆ ತರೋದಕ್ಕೂ ಮುಂಚೆ ಎಲ್ಲ ಟೋಲ್ಗಳಲ್ಲೂ ಕೂಡ ಸರಿಯಾಗಿ ಫಾಸ್ಟ್ ಟ್ಯಾಗ್ ಅನ್ನ ಅಳವಡಿಸಲಾಗಿದೆಯಾ, ಸ್ಕ್ಯಾನರ್ಗಳು ಸರಿ ಇದೆಯಾ ಅನ್ನೋದನ್ನ ಮೊದಲು ಒಂದ್ಸಲಿ ಚೆಕ್ ಮಾಡಬೇಕಾಗಿತ್ತು ಅಂತ ಕಾಣಿಸುತ್ತೆ. ಅಲ್ಲೂ ಕೂಡ ಎಡವಿದೆ ಈ ಒಂದು ವಿಚಾರದಲ್ಲಿ ಹೇಳೋದಾದ್ರೆ. ಇಲ್ಲಿ ನಾಲ್ಕೈದು ಕಾಲು ನಾವು ಫಾಸ್ಟ್ ಟ್ಯಾಗ್ ಉಂಟು ಅದು ಸಹ ಸರಿ ಇಲ್ಲ ಅಂತ ಹೇಳ್ತಾರೆ. ಹಾ ಇದೆ ನೋಡಿ, ಅದು ಸರಿ ಇಲ್ಲ, ವರ್ಕ್ ಆಗ್ತಾ ಇಲ್ಲ, ಡಬಲ್ ಡಬಲ್ ದುಡ್ಡು ತಗೊಳ್ತಾ ಇದ್ದಾರೆ. ಫಾಸ್ಟ್ ಟ್ಯಾಗ್ ಇದ್ದು 900 ರೂಪಾಯಿ ದುಡ್ಡು ಉಂಟು ಅದರಲ್ಲಿ. ಸರಿ ಇಲ್ಲ, ತಿರುಪತಿ ಹೋಗಿ ಅಲ್ಲಿಂದ ಇಲ್ಲಿ ತನಕ ಬರುವಾಗ ಹೀಗೆ ಪ್ರಾಬ್ಲಮ್, ನೆಲಮಂಗಲದಲ್ಲಿ ಹೋಗುವಾಗ ಸಹ ಇದೇ ಪ್ರಾಬ್ಲಮ್. ಕ್ಯಾಶ್ ಕೊಟ್ಟೆ ಎಲ್ಲ ಬಂದದ್ದು ನೋಡಿ, ಹೋಗ್ತಾಗ್ತಿಲ್ಲ, ಕ್ಯಾಶ್ ಕೊಟ್ಟು ಬರ್ತಾ ಇದ್ದೇನೆ ನೋಡಿ. ಹಾ ಉಂಟಲ್ಲ ಅಲ್ಲಿ ನೋಡಿ, ಅದು ಸರಿ ಇಲ್ಲ ಹೇಳ್ತಾ ಇದೆ, ವರ್ಕ್ ಆಗ್ತಾ ಇಲ್ಲ ಇದೆ ಹೇಳ್ತಾ ಇದ್ದಾರೆ. ಅದು ಸರಿ ಇಲ್ಲ, ಕ್ಯಾಶ್ ಕಟ್ಕೊಂಡು ಹೋಗಿ ಹೇಳ್ತಾರೆ, ಅದರಲ್ಲಿ ಹೋಗಿ ಪುನಃ ರಿವರ್ಸ್ ತೆಗಿ ಗಾಡಿ, ಅಲ್ಲಿಂದ ತೆಗೆದು ಪುನಃ ಇಲ್ಲಿ, ಇಲ್ಲದ ಡಬ್ಬಡ್ ಕೊಟ್ಟು ಹೋಗಿ ಅಂತ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಅವರು ಬೇಡ ಅಂತ ಹೇಳಿದ್ರು ಬಾಸ್, ಅದಕ್ಕೆ ನಾವು ಓರಲ್ಲ, ನೀವ್ ಏನ್ ಕೇಳಿದ್ರು ನಾನು ಹೇಳ್ತೀನಿ. ಈ ಕಡೆ 2 ಸೈಡಿಂದ 1,000 ಅಂತ, 2 ಸೈಡಿಂದ 1,000 ಫ್ರೀ ಸರ್, ಫ್ರೀ ಆಫ್ ಕಾಸ್ಟ್. ಕೆಲವು ಕಡೆ ಫ್ರೀ ಅಲ್ಲ, ಸುಮಾರು 250 ನಾವು ಓಪನ್ ಆಗಿದ್ರೆ ಒಂದ್ 2 ತಿಂಗಳಿಂದ ಫ್ರೀ ಕೊಡ್ತೀವಿ. ಇಲ್ಲ ಫ್ರೀ ಅಂದ್ರೆ ನಾವು ಕೊಡಲ್ಲ, ಬ್ಯಾಂಕ್ ನವರು ಒಬ್ಬ ಪರ್ಸನ್ ಇಲ್ಲಿ ಮಾಡಿದ್ದಾರೆ, ಅವ್ರನ್ನ ಅವ್ರಲ್ಲಿ ಟ್ಯಾಗ್ ಇಶ್ಯೂ ಮಾಡ್ತಾರೆ. ಫ್ರೀ ತಕೊಂಡು ಅವರು ಕರೆನ್ಸಿ ತಕೊಂಡ್ಕೊಳ್ಳಿ. ಫ್ರೀ ಟ್ಯಾಗ್ ಕೊಡ್ತಾರೆ, 200 ರೂಪಾಯಿ ಕರೆನ್ಸಿ ಅದರಲ್ಲಿ ಹಾಕೊಡ್ತಾರೆ ಅವ್ರೇನೆ. 200 ರೂಪಾಯಿ ಕೊಡ್ತಾರೆ ಫ್ರೀ ಟ್ಯಾಗ್ ಮಾತ್ರ ಬೇಕು ಅಂದ್ರೆ ಸ್ಕ್ಯಾನ್ ಆಗಲ್ಲ ಒಂದು ಇಲ್ಲ, ಅಮೌಂಟ್ ಇಲ್ಲ ಅಂದ್ರೆ ಸ್ಕ್ಯಾನ್ ಆಗಲ್ಲ, ಆ ತರ ಎಲ್ಲ ಪ್ರಾಬ್ಲಮ್ ಇಲ್ಲ ಸರ್. ಅವರು ಅದೇ ಸ್ವಲ್ಪ ಹ್ಯಾಂಗಲ್ ಚೇಂಜ್ ಅವ್ರು ಏನಾಗಿರ್ತಾರೆ ಒಂದ್ ಮೂಲೆಯಲ್ಲಿ ಈ ಕಡೆ ಈ ಕಡೆ. ನಾ ಹಾಸನದ ಬಳಿ ಇರುವಂತ ಟೋಲ್ ಗೇಟ್ಗಳ ಬಳಿ ಯಾವ ರೀತಿಯಾದಂತ ಪ್ರಾಬ್ಲಮ್ಸ್ ಇದೆ ಅನ್ನೋದ್ರ ಬಗ್ಗೆ ನಮ್ಮ ಹಾಸನದ ಪ್ರತಿನಿಧಿ ಅಲ್ಲಿ ಪ್ರತ್ಯಕ್ಷ ವರದಿಯನ್ನ ಕೊಟ್ಟಿದ್ದಾರೆ. ಅಶೋಕ್ ನೋಡ್ಕೊಂಡ್ಬರೋಣ. ಕೇಂದ್ರ ಸರ್ಕಾರ ಕಳೆದ ಕೆಲ ತಿಂಗಳಿಂದ ಫಾಸ್ಟ್ ಟ್ಯಾಗ್ ಅನ್ನ ಕಂಪಲ್ಸರಿಯನ್ನ ಮಾಡಿದೆ. ಫಾಸ್ಟ್ ಟ್ಯಾಗ್ ನಲ್ಲಿ ಅತಿ ವೇಗವಾಗಿ ವಾಹನಗಳು ಮೂವ್ ಆಗಲಿ, ಯಾವುದೇ ಸಾರ್ವಜನಿಕರ ಪ್ರಯಾಣಿಕರಿಗೆ ತೊಂದರೆ ಆಗಬಾರ್ದು ಅಂತ. ಆದರೆ ಈಗ ಫಾಸ್ಟ್ ಟ್ಯಾಗ್ ಇದ್ದರೂ ಕೂಡ ಇಲ್ಲಿ ಗಂಟೆಗಟ್ಟಲೆ ವಾಹನ ಸವಾರರು ಕಾಯುವಂಥ ಪರಿಸ್ಥಿತಿ ಎದುರಾಗಿದೆ. ಹಾಸನದ ಶಾಂತಿಗ್ರಾಮ ಟೋಲ್ನಲ್ಲಿ ನಾವಿದ್ದೇವೆ, ನಾನು ಬಲಭಾಗದಲ್ಲಿ ನೋಡ್ಬೋದು ಈ ಶಾಂತಿಗ್ರಾಮ ಟೋಲ್ ಇದೆ. ಈ ಟೋಲ್ನಲ್ಲೂ ಕೂಡ ಫಾಸ್ಟ್ ಟ್ಯಾಗ್ ಇದ್ದರೂ ಕೂಡ 100 ಮೀಟರ್ಗಟ್ಟಲೆ ವಾಹನಗಳು ಏನೋ ವಾಹನ ಸವಾರರು ಕಾಯಬೇಕು ಅಂತ ಪರಿಸ್ಥಿತಿ ಇಲ್ಲಿ ಎದುರಾಗಿರುವಂಥದ್ದು. ಇಲ್ಲಿ 100 ವೆಹಿಕಲ್ಗಳು ಇಲ್ಲಿ ಕಾಯ್ತಾ ಇರುವಂಥ ದೃಶ್ಯವನ್ನು ನಾವು ನೋಡ್ಬೋದು. ಕಿಲೋಮೀಟರ್ಗಟ್ಟಲೆ ಕೂಡ ಏನು ವಾಹನಗಳು ಕ್ಯೂವನ್ನು ನಿಂತ್ಕೊಳ್ತಾರೆ ಅಂತಹ ಪರಿಸ್ಥಿತಿ ಇಲ್ಲಿ ಎದುರಾಗಿರುವಂಥದ್ದು. ಫಾಸ್ಟ್ ಟ್ಯಾಗಲ್ಲಿ ಸರಿಯಾಗಿ ಸ್ಕ್ಯಾನನ್ನು ಆಗ್ತಾ ಇಲ್ಲ, ಮತ್ತು ಇದಕ್ಕಿದ್ದಂಗೆ ಹಣ ಕಟ್ ಆಗ್ತಿದೆ, ಮತ್ತು ಸರಿಯಾದ ಇಲ್ಲಿ ಮಿಷನರಿ ಐಟಮ್ಸ್ಗಳನ್ನು ಇಟ್ಟಿಲ್ಲ ಅನ್ನುವಂಥದ್ದು ಇಲ್ಲಿನ ವಾಹನ ಸವಾರರ ಆರೋಪ ಆಗಿರುವಂಥದ್ದು. ನನಗ ಏನು ಇಲ್ಲಿ ವಾಹನ ಸವಾರರು ಏನು ಸವಾರ ಮಾಡ್ತಾ ಇದ್ದಾರೆ ಅವ್ರನ್ನ ನಾನು ಮಾತಾಡ್ಸೋಕ್ಕೆ ಪ್ರಯತ್ನವನ್ನು ಮಾಡ್ತೇನೆ. ಸರ್, ಈಗ ನಿಮಗೆ ಈಗ ಏನು ಪ್ರಯಾಣವನ್ನು ಮಾಡ್ತಾ ಇದ್ದೀರಿ, ನೀವು ದಿನಕ್ಕೆ ಇಲ್ಲಿ 8 ಸಾರಿ ಓಡಾಡ್ತೀರಿ, ಮತ್ತು ಈಗ ಏನು ಸರಿಯಾಗಿ ಫಾಸ್ಟ್ ಟ್ಯಾಗ್ ವರ್ಕ್ ಆಗ್ತಿದೆ ಏನು ಸರ್? ದಿನಕ್ಕೆ ಒಂದು 4 ಬಾರಿ 5 ಬಾರಿ ಓಡಾಡ್ತೀವಿ ಸರ್. ಇವರು ಮಿಷನರಿ ಸರಿ ಇಲ್ಲ, ಈ ಫಾಸ್ಟ್ ಟ್ಯಾಗ್ ಏನಿದೆಯೋ ಇದು ಮಾಡಿದ್ದೆ ಅನನುಕೂಲ ಅಂತ ನಮ್ಮನ್ನು ಸೆಂಟ್ರಲ್ ಗೌರ್ಮೆಂಟ್ ಮಾಡಲೇಬಾರ್ದಿತ್ತು ಸರ್. ಫಸ್ಟ್ ಆಫ್ ಆಲು ಇವರು ಅದರೊಳಗೂ ಸರಿಯಾಗಿ ನಡ್ಕೊಂತ ಇಲ್ಲ. ಇವರು ಎರಡೆರಡು ಸರಿ ದುಡ್ಡು ಹೋಗುತ್ತೆ, ಅಪ್ ಆ್ಯಂಡ್ ಡೌನು 2 ಸರಿ ದುಡ್ಡು ಹೋದ್ರೆ ಕೊಡೋದೇ ಸರ್, ಸಾರ್ವಜನಿಕವಾಗಿ ತೊಂದರೆ ಅಲ್ವಾ? ಅದರಿಂದ ಇವರು ದಯವಿಟ್ಟು ಇದನ್ನು ಸ್ಟಾಪ್ ಮಾಡೋದು ಒಳ್ಳೇದು ಸರ್. ಟೋಲ್ ಅವ್ರು ಕೇಳಿದ್ರೆ ಸಂಪರ್ಕ ಮಾಡಿದ್ರೆ ಸಿಗ್ತಾರಾ ಕೈಗೆ? NHR ಕೇಳಿ ಅಂತಾರೆ, ನಮ್ದು ಏನಿದೆ ಏನಿಲ್ಲ, NHR ಕೇಳಬೇಕು, ಕೇಂದ್ರ ಸರ್ಕಾರದ್ದು ಇದರಿಂದ ಮಾಡ್ತಾ ಇರೋದು, ನೀವು ಅವರನ್ನೇ ವಿಚಾರ ಮಾಡ್ಕೊಳ್ಳಿ ಅಂತ. ನಾವೇನು ಇಲ್ಲಿ ಪ್ರತಿಭಟನೆ ಮಾಡಬೇಕು ಅಂತ ಇದ್ವಿ, ನಾವು ಅದು ಇದ್ರ ಪ್ರಯುಕ್ತನೇ ಪ್ರತಿಭಟನೆ ಮಾಡಬೇಕು ಅಂತ ಇದ್ವಿ. ಆಗ ಒಂದು ಸ್ವಲ್ಪ ದಿವಸ ಸರಿಯಾಗಿ ಇದು ಮಾಡಿದರು, ಈಗ ಮತ್ತೆ ಅದೇ ರೀತಿ ವರ್ತನೆ, ಅದೇ ರೀತಿ ಇದು, ಇವರಿಂದ ಏನು ಪ್ರಯೋಜನ ಆಗೋದಿಲ್ಲ, ದುಡ್ಡು ವ್ಯಯ ಆಗುತ್ತೆ ವಿನಃ ಫಾಸ್ಟ್ ಟ್ಯಾಗಿಂದ ಏನು ಅನನುಕೂಲನೇ ಇತ್ತು, ಅನುಕೂಲ ಏನಿಲ್ಲ ಸರ್. ಈಗ ಫಾಸ್ಟ್ ಟ್ಯಾಗಲ್ಲಿ ಟೋಲ್ ಹೋಯ್ತಿದ್ರಲ್ಲ, ಈಗ ಏನೋ ಅನುಕೂಲ ಅಥವಾ ಅನಾನುಕೂಲ ಏನು ಸರ್? ವರ್ಕ್ ಆಗ್ತಿಲ್ಲ ಅಂತ ಹೇಳ್ತಿದ್ದೆ ಸರ್, ಫಾಸ್ಟ್ ಆಗಿದೆ, ವರ್ಕ್ ಆಗಲ್ಲ, ಹಂಗೆ ಹೋಗ್ಬಿಡ್ತಾರೆ, ತಿರ್ಗಾ ಅದನ್ನು ರಿವರ್ಸ್ ಬರಬೇಕು, ಅಲ್ಲೂ ಜಾಮ್ ಆಗುತ್ತೆ. 2 ಸಲ ಅದು ಡೆಬಿಟ್ ಕಾರ್ಡೆಲ್ಲ ಯೂಸ್ ಮಾಡಿದ್ರೆ 2 ಸಲ ಕಟ್ ಆಗುತ್ತೆ ಅಂತ ಹೇಳ್ತವ್ರೆ, 2:1:2 ಕಟ್ ಆಗುತ್ತೆ ಅಂತ. ಅನುಕೂಲನೂ ಇದೆ ಅನಾನುಕೂಲನೂ ಇದೆ. ಈಗ ಅನಾನುಕೂಲ ಸದ್ಯಕ್ಕೆ ಅನಾನುಕೂಲ ಜಾಸ್ತಿ, ಒಕ್ಕಿವರೆಗೂ ನಿಂತ್ಕೊತಿದೆ, ಎಲ್ಲಿವರೆಗೂ ನಿಂತ್ಕೊತಿದೆ, 1/2 ಗಂಟೆ ನಿಂತ್ಕೊಬೇಕು,
ಆಲ್ಮೋಸ್ಟ್ ಎಲ್ಲ ಟೋಲಲ್ಲಿ 20-25 ನಿಮಿಷ ನಿಂತ್ಕೊಂಡ್ಬಂದಿದ್ವಿ. ಇದು ಇಲ್ಲಿನ ಎಲ್ಲ ವಾಹನ ಸವಾರರು ಹೇಳ್ತಾ ಇರುವಂತಹದ್ದು, ನಾವು ಕಿಲೋಮೀಟರ್ ಗಟ್ಟಲೆ ಕಾಯ್ಬೇಕಾದಂಥ ಪರಿಸ್ಥಿತಿ ಇದೆ ಅಂತ ಹೇಳ್ತಿದ್ದಾರೆ. ಈಗ ಇಲ್ಲಿ ನೋಡ್ಬೋದು, ಇಲ್ಲಿ ಸುಮಾರು ವಾಹನಗಳು ಕಿಲೋಮೀಟರ್ ಗಟ್ಟಲೆ ಇಲ್ಲಿ ನಿಂತಿರುವಂಥದ್ದನ್ನು ಇವರು ಫಾಸ್ಟ್ಯಾಗನ್ನು ಹಣವನ್ನು ನೀಡಿ ಫಾಸ್ಟ್ಯಾಗನ್ನು ಹಾಕ್ಸ್ಕೊಂಡಿದ್ದಾರೆ. ಜೊತೆಗೆ ವ್ಯಾಲೆಟ್ನಲ್ಲೂ ಕೂಡ ಹಣ ಇದೆ. ಹಣ ಇದ್ದರೂ ಕೂಡ ಇಲ್ಲಿ ಸರಿಯಾಗಿ ಏನು ಸ್ಕ್ಯಾನನ್ನೇ ಆಗ್ತಾ ಇಲ್ಲ. ಇಲ್ಲಿ ನಾವು ಬಲಭಾಗದಲ್ಲಿ ಇಲ್ಲೂ ನೋಡ್ಬೋದು, ಸರಿಯಾಗಿ ಸ್ಕ್ಯಾನೇ ಆಗ್ತಾ ಇಲ್ಲ. ವಾಹನಗಳು ಹೋಯ್ತವೆ ಅಲ್ಲಿ ಸುಮಾರು 10-5 ನಿಮಿಷ ಕಿಲೋ ಜಾಸ್ತಿ ಹೆಚ್ಚು ವಾಹನಗಳಿದ್ದರೂ ಕೂಡ ಗಂಟೆಗಟ್ಟಲೆ ಕಾಯುವಂತಹ ಪರಿಸ್ಥಿತಿ ಇಲ್ಲಿ ಎದುರಾಗಿರುವಂತಹದ್ದು. ಒಟ್ಟಾರೆಯಾಗಿ ಏನು ಶಾಂತಿಗ್ರಾಮ ಟೋಲ್ನಲ್ಲಿ ಸಾರ್ವಜನಿಕರಿಗೆ ಭಾರಿ ಅನಾನುಕೂಲ ಆಗ್ತಾ ಇದೆ. ಕೇಂದ್ರ ಸರ್ಕಾರ ನಾವು ಬೇಗ ಹೋಗಲಿ, ಬೇಗ ಫಾಸ್ಟ್ಯಾಗನ್ನು ಮಾಡಿದ್ದೇವೆ, ಬೇಗ ವಾಹನ ಸವಾರಿಗೆ ಅನುಕೂಲ ಆಗಲಿ ಅಂತ ಮಾತ್ರ ಹೇಳ್ತಾರೆ. ಆದರೆ ಇಲ್ಲಿ ಸರಿಯಾದ ಸ್ಕ್ಯಾನರ್ಗಳೆಲ್ಲ ಸರಿಯಾಗಿ ಸ್ಕ್ಯಾನ್ ಆಗಲ್ಲ. ಜೊತೆಗೆ ಕೆಲವರು 2 ಬಾರಿ ಹಣವನ್ನು ಕಟ್ಟಾಕ್ತಿದೆ ಅನ್ನುವಂಥ ಆರೋಪವನ್ನು ಮಾಡ್ತಿದ್ದಾರೆ. ಈ ಕೂಡಲೇ ಏನು ಸಂಬಂಧಪಟ್ಟಂಥ ಅಧಿಕಾರಿಗಳು ಜೊತೆಗೆ ಕೇಂದ್ರ ಸರ್ಕಾರ ಈ ಸಾರ್ವಜನಿಕರಿಗೆ ಫಾಸ್ಟ್ಯಾಗ್ನಿಂದ ಆಗುವಂಥ ಅನಾನುಕೂಲವನ್ನು ತಪ್ಪಿಸಬೇಕಿದೆ. ಕ್ಯಾಮ್ರಾ ಪರ್ಸನ್ ಅಂಬಿಕಾ ಪ್ರಸಾದ್ ಜೊತೆ ಅಶೋಕ್, ನ್ಯೂಸ್ 18 ಕನ್ನಡ, ಹಾಸನ.